ಈಗ ನಿಮ್ಗಾಗ್ಲೇ ಮಾಹಿತಿ ಗೊತ್ತಾಗಿರುತ್ತೆ ಈ ಟೊಮೆಟೊ ಫ್ಲೂ ಅನ್ನುವಂಥದ್ದು ಬಂದಿದೆ ಅಂತ ಹಾಗಾದ್ರೆ ಏನಿದು ಇದು ಟೊಮೆಟೊ ಫ್ಲೂ ಏನು ಕಾರಣ ಮಕ್ಕಳಲ್ಲೇ ಕಂಡು ಬರುತ್ತೆ ಅಂದ್ರೆ ಯಾವ ರೀತಿಯ ಕಂಡು ಬರುತ್ತೆ ನಾವು ಯಾವ ರೀತಿಯಾಗಿ ಜಾಗೃತರಾಗಿರ್ಬೇಕು ಅಂದ್ರೆ ಪೋಷಕರು ಇದನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ ಒಂದ್ಸಲ ಈ ಟೊಮೆಟೊ ಜ್ವರ ಅಥವಾ ಟೊಮೆಟೊ ಫ್ಲೂ ಅಂದ್ರೆ ಏನು ಅಂತ ಮೊದಲು ನೋಡೋದಾದ್ರೆ ಇದು ಬಹಳ ಅಪರೂಪದ ವೈರಲ್ ಸೋಂಕು ಅಂತೆ ಓ ಸೊ ಇದು ವೈರಲ್ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ ಅಂಟತ್ತೆ ಅಪರೂಪದ ವೈರಲ್ ಸೋಂಕು ಇದು ಹೆಚ್ಚಾಗಿ ಜ್ವರದಿಂದ ಬಳಲ್ತಾ ಇರೋ ಮಕ್ಕಳಲ್ಲಿ ದದ್ದು ಮತ್ತು ಚರ್ಮದ ಕಿರಿಕಿರಿ ಮತ್ತು ನಿರ್ಜಲೀಕರಣ ಕಂಡು ಬರುತ್ತೆ ಅಂದ್ರೆ ರ್ಯಾಶಸ್ ಅಂತ ಬಹಳ ಸಿಂಪಲ್ ಆಗಿ ಹೇಳ್ಬೋದು ದದ್ದು ಚರ್ಮದ ಕಿರಿಕಿರಿ ಮತ್ತು ನಿರ್ಜಲೀಕರಣ ಕಂಡು ಬರುತ್ತೆ ಇದರಿಂದ ದೇಹದ ಹಲವು ಭಾಗಗಳಲ್ಲಿ ಕೆಂಪು ಕೆಂಪಾಗಿ ಗುಳ್ಳೆಗಳು ಉಂಟಾಗುತ್ತೆ ಎಷ್ಟು ತನಕ ನೀವೇ ನೋಡ್ತಾ ಇದ್ರಿ ಪಬ್ಲಿಕ್ ಟಿವಿ ಸ್ಕ್ರೀನ್ ನಲ್ಲಿ ಆ ರೀತಿಯಾಗಿ ಉಂಟಾಗುತ್ತೆ ಈ ಗುಳ್ಳೆಗಳು ಸಾಮಾನ್ಯವಾಗಿ ಕೆಂಪು ಬಣ್ಣದ ದುಂಡಗಿನ ಆಕಾರವಾಗಿರುತ್ತೆ ಬಹುಶಃ ಅದಕ್ಕೆ ಟೊಮೆಟೊ ಫ್ಲೋ ಅಂತ ಇಟ್ರು ಏನೋ ಗೊತ್ತಿಲ್ಲ ಟೆಕ್ನಿಕಲಿ ಏನೇನೋ ಇರುತ್ತೆ ಇಶ್ಯೂಸ್ಗಳು ಸೊ ಈಗ ಏನಪ್ಪಾ ಅಂತ ಹೇಳಿದ್ರೆ ಇದರ ಲಕ್ಷಣಗಳು ದದ್ದು ಮತ್ತು ಚರ್ಮದ ಕಿರಿಕಿರಿ ಮತ್ತು ನಿರ್ಜಲೀಕರಣ ಮಕ್ಕಳ ಮೈ ಮೈ ಮೇಲೆ ಕಂಡು ಬರುತ್ತೆ ಅದು ಕೈ ಕಾಲು ಮುಖ ದೇಹ ಈ ರೀತಿಯ ಕಂಡು ಬರುತ್ತೆ